Hello, welcome back to my channel. ಇವತ್ತು ನಾನು ಫೇಶಿಯಲ್ ಕಿಟ್ಟಿಂದ ಹೇಗೆ ಕ್ಲೀನಪ್ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇದರ ಒಂದು ಕ್ಲಾತಿಂದ ಕತ್ತಿನ ಸುತ್ತ ಕವರ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಈ ಥರ ನಾನೊಂದು ಹೆಡ್ ಬ್ಯಾಂಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಹೆಡ್ ಬ್ಯಾಂಡ್ ಇಲ್ಲ ಅಂದರೂ ಹೇರ್ ಬ್ಯಾಂಡ್ ಆದರೂ ಹಾಕ್ಕೋಬೋದು. ಈ ಥರ ನಾನು ಹೇರ್ನೆಲ್ಲ ಹಿಂದೆ ಮಾಡಿ ಟಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಸ್ತಾಬೇರಿ ಅವ್ರದ್ದು ವೈನ್ ಕಿಟ್. ಇದು ಕ್ಲೆನ್ಸರ್. ಈಗ ನಾನು ಈ ಥರ ಒಂದು ಬೌಲಲ್ಲಿ ವಾಟರ್ ಹಾಗೂ ಒಂದು ಸ್ಪಾಂಜ್ನ ಇಟ್ಕೊಂಡಿದ್ದೀನಿ ವೈಪ್ ಮಾಡ್ಕೊಳ್ಳೋಕ್ಕೆ, ಫೇಸ್ ಎಲ್ಲ ವೈಪ್ ಮಾಡ್ಕೊಳ್ಳೋಕ್ಕೆ. ಈಗ ನಾನು ಕ್ಲೆನ್ಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫೇಸ್ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಫಸ್ಟು. ಈ ಥರ ಅಪ್ಪರ್ ಡೈರೆಕ್ಷನಲ್ಲಿ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೋಬೇಕು. ಯಾವಾಗೂ ನಾವು ಅಪ್ಪರ್ ಡೈರೆಕ್ಷನಲ್ಲೇ ಮಸಾಜ್ ಮಾಡ್ಕೋಬೇಕು, ಇಲ್ಲಾಂದರೆ ವ್ರಿಂಕಲ್ಸ್ ಆಗುತ್ತೆ. ನೋಡಿ, ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಕಣ್ಣಿನ ಸುತ್ತ ಅಷ್ಟೇ, ಇದೇ ಡೈರೆಕ್ಷನಲ್ಲೇ ಮಸಾಜ್ ಮಾಡಬೇಕು. ನೋಡಿ, ಚೀಕ್ಸು ಅಷ್ಟೇ, ನಾವು ಔಟರ್ ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೀನಿ ನಾನು ಮಸಾಜ್ ಎಲ್ಲ. ಈ ಥರ ಔಟರ್ ಡೈರೆಕ್ಷನಲ್ಲೇ ಮಸಾಜ್ ಮಾಡಬೇಕು. ನಮಗೆ ಹೇಗೆ ಬೇಕೋ ಹಾಗೆ ಮಸಾಜ್ ಮಾಡಿಬಿಟ್ರೆ ವ್ರಿಂಕಲ್ಸ್ ಆಗುತ್ತೆ. ಸೊ ನಾವು ಈ ಥರ ಔಟರ್ ಡೈರೆಕ್ಷನಲ್ಲೇ ಮಸಾಜ್ ಮಾಡ್ಕೋಬೇಕು. ಇದು ಪ್ರೆಷರ್ ಪಾಯಿಂಟ್. ನೋಡಿ, ಈ ಥರ ಅಪ್ಪರ್ ಡೈರೆಕ್ಷನಲ್ಲಿ ಮತ್ತು ಸರ್ಕ್ಯುಲರ್ ಮೋಷನಲ್ಲೇ ನಾನು ಮಸಾಜ್ ಮಾಡ್ತಾ ಇದ್ದೀನಿ. ಈ ಥರ ಒಂದು 3 ಟೈಮ್ಸ್ ಇದೇ ಥರನೇ ಮಾಡ್ಕೋಬೇಕು. ಈಗ ನಾನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪಾಂಜ್ ಇಲ್ಲ ಅಂದರೂ ನೀವು ಕಾಟನ್ನ ವೆಟ್ ಮಾಡಿಕೊಂಡು ಕಾಟನ್ ಪ್ಯಾಡಿಂದ ಈಗ ವೈಪ್ ಮಾಡ್ಕೋಬೋದು. ಇದು ಸೆಕೆಂಡ್ ಸ್ಟೆಪ್ ಸ್ಕ್ರಬ್. ನೋಡಿ, ನಾನು ಈ ಥರ ಕ್ರೀಮ್ನ ಫಿಂಗರ್ ಟಿಪ್ಸಲ್ಲಿ ತೊಗೊಂಡು ಫಸ್ಟು ಫೇಸ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹ್ಯಾಂಡ್ ಮೂಮೆಂಟ್ ಆಗಲಿಲ್ಲ ಅಂದಾಗ ನೀವು ವಾಟರಲ್ಲಿ ಹ್ಯಾಂಡ್ನ ಡಿಪ್ ಮಾಡಿಕೊಂಡು ಈ ಥರ ಮತ್ತೆ ಮಸಾಜ್ ಮಾಡ್ಕೊಳ್ತಾ ಹೋಗಬೇಕು.
ನೋಡಿ ಸೇಮ್ ನಾನು ಕ್ಲೆನ್ಸಿಂಗ್ ಯಾವ ಥರ ಮಸಾಜ್ ಮಾಡಿದ್ನೋ ಅದೇ ಥರನೇ ಸ್ಕ್ರಬ್ಬಲ್ಲೂ ನಾನು ಮಸಾಜ್ ಮಾಡ್ತಾ ಇದ್ದೀನಿ. ಈ ಥರ ಸರ್ಕ್ಯುಲರ್ ಮೋಷನಲ್ಲೇ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ, 3 ಟೈಮ್ಸ್ ಇದೇ ಥರನೇ ಮಾಡ್ಕೋಬೇಕು. ಫಸ್ಟು ಕೆಳಗಡೆಯಿಂದ ಮೇಲೆ ಹೋಗಬೇಕು, ಅಂದರೆ ನೆಕ್, ಆಮೇಲೆ ಚೀಕ್ಸ್, ಆಮೇಲೆ ಫೋರ್ಹೆಡ್. ನೀವು ಫಸ್ಟು ಫೋರ್ಹೆಡ್ಡು ಇಲ್ಲ ಚೀಕ್ಸು ಆಮೇಲೆ ಕತ್ತಿನ ಸುತ್ತ ಈ ಥರ ಮಸಾಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ನೀವು ಕೆಳಗಡೆಯಿಂದನೇ ಮಸಾಜ್ ಮಾಡ್ಕೊಳ್ಳಿ, ಕತ್ತಿಂದನೇ ಸ್ಟಾರ್ಟ್ ಮಾಡಿ. ಅದು ನೀವು ಔಟರ್ ಡೈರೆಕ್ಷನಲ್ಲೇ ಮಾಡಿ. ಇನ್ನರ್ ಡೈರೆಕ್ಷನಲ್ಲಿ ಮಾಡಿಕೊಂಡ್ರೆ ನಿಮಗೆ ವ್ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಔಟರ್ ಡೈರೆಕ್ಷನಲ್ಲೇ ಮಾಡ್ಕೋಬೇಕು ನಾವು. ಸ್ಕ್ರಬ್ಬಿಂಗ್ ಆಯಿತು, ಇದನ್ನ ನಾನು ವೈಪ್ ಮಾಡ್ಕೊಳ್ತೀನಿ. ವೈಪ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಫೇಸ್ ವಾಶೇ ಮಾಡ್ಕೊಂಡು ಬರ್ಬೋದು. ಸ್ಕ್ರಬ್ಬಿಂಗ್ ಆದಮೇಲೆ ಈ ಥರ ಸ್ಟೀಮ್ ತೊಗೋಬೇಕು. ಈ ಥರ ಸ್ಟೀಮ್ ನಿಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಅವೈಲಬಲ್ ಆಗಿ ಸಿಗುತ್ತೆ. ಇದು ಡ್ರೈ ಸ್ಕಿನ್ ಆದರೆ 3 to 4 ಮಿನಿಟ್ಸ್ ಸಾಕು. ಅದೇ ನಿಮ್ಮದು ಆಯಿಲ್ ಸ್ಕಿನ್ ಆದರೆ 4 to 8 ಮಿನಿಟ್ಸ್ ಈ ಥರ ಸ್ಟೀಮ್ ತಗೊಳ್ಳಿ. ಈ ಥರ ಟಿಶ್ಯೂನ ಟ್ರಂಗ್ಲರ್ ಶೇಪಲ್ಲಿ ಫೋಲ್ಡ್ ಮಾಡಿ ಈ ಥರ ಫೇಸ್ನೆಲ್ಲ ಟ್ಯಾಪ್ ಮಾಡ್ಕೊಳ್ಳಿ. ಈ ಥರ ಬ್ಲ್ಯಾಕೆಟ್ಸ್ ರಿಮೂವರ್ ಸ್ಟಿಕ್ಕಿಂದ ನಾನು ಬ್ಲ್ಯಾಕೆಟ್ಸ್ ವೈಟೆಡ್ಸ್ನ ರಿಮೂವ್ ಮಾಡ್ಕೊಳ್ತೀನಿ. ನನಗೆ ಫೇಸಲ್ಲಿ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಏನೂ ಇಲ್ಲ, ಜಸ್ಟ್ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಈ ಥರ ನೋಸ್, ಚಿನ್, ಚೀಕ್ಸ್ ಆ್ಯಂಡ್ ಫೋರ್ಹೆಡ್ಸ್ ಇಲ್ಲೆಲ್ಲ ಇರುತ್ತೆ, ಈ ಥರ ಪ್ರೆಸ್ ಮಾಡಿ ತೆಗಿಬೇಕು. ಇದು ಆಸ್ಟ್ರಿಂಜೆಂಟ್, ಎಲ್ಲೆಲ್ಲಿ ನಾನು ಬ್ಲ್ಯಾಕೆಟ್ಸ್ ವೈಟೆಡ್ಸ್ ರಿಮೂವ್ ಮಾಡಿದ್ನೋ ಅಲ್ಲೆಲ್ಲ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತೀನಿ. ಆಮೇಲೆ ಇದನ್ನ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಈಗ ಲಾಸ್ಟ್ ಸ್ಟೆಪ್ ಫೇಸ್ ಪ್ಯಾಕ್. ಇದಕ್ಕೆ ನಾನು ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಇದು ವಿಟಮಿನ್ ಇ ಕ್ಯಾಪ್ಸುಲ್. ಇದನ್ನು ನಾನು ಫೇಸ್ ಪ್ಯಾಕಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಫೇಶಿಯಲ್ ಬ್ರಷಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫೇಸ್ ಪ್ಯಾಕ್ನೆಲ್ಲ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಫೇಸ್ಗೆ, ನೆಕ್ಗೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಈ ಥರ ಅಪ್ಲೈ ಮಾಡ್ಕೊಂಡಾದಮೇಲೆ 10 to 15 ಮಿನಿಟ್ಸ್ ಇದನ್ನ ಹಾಕಿ ಹಾಕ್ಕೋಬೇಕು. ಇಲ್ಲಿ ನಾನು ಇಯರ್ಸ್ಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 15 ಮಿನಿಟ್ಸ್ ಆಯಿತು. ಈಗ ನಾನು ಇದನ್ನ ಒನ್ ಟೈಮ್ ಹ್ಯಾಂಡ್ನ ವೆಟ್ ಮಾಡಿಕೊಂಡು ಈ ಥರ ಒನ್ ಟೈಮ್ ನಾನು ಮಸಾಜ್ ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಒನ್ ಟೈಮ್ ಮಸಾಜು ಆಗುತ್ತೆ, ಹಾಗೆ ನೀವು ವೈಪ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ
ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾ ಇದೆ. ನಿಮಗೆ ಈ ಥರ ವೈಪ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ನೀವು ಫೇಸ್ ವಾಶ್ನೇ ಡೈರೆಕ್ಟಾಗಿ ಫೇಸ್ ವಾಶ್ನೇ ಮಾಡ್ಕೋಬೋದು. ಕ್ಲೀನಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಮಾಯಿಶ್ಚರೈಸರ್ನ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ನೀವು ಯಾವ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಿರೋ ಅದೇ ಮಾಯಿಶ್ಚರೈಸರ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಈ ಥರ 15 ಡೇಸ್ಗೆ ಒನ್ ಟೈಮ್ ನೀವು ಕ್ಲೀನಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ. ನೋಡಿ, ನನ್ನ ಸ್ಕಿನ್ ತುಂಬ ಸಾಫ್ಟ್ ಆಗಿದೆ. ಸೊ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ.